ಇತ್ತೀಚೆಗೆ ಪೊಲೀಸವ್ರಿಗಿಂತ ಪತ್ರಿಕೆಯವರೇ ಜಾಸ್ತಿ. ನಮಗಿಂತ ಮುಂಚೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ತದೆ. ಮಾಡೋದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ ಅಜಯ್? ತೆಹಲ್ಕಾ ಡಾಟ್ ಕಾಮ್ ತರ ನಮ್ಮಲ್ಲೂ ಸತ್ಯ ಡಾಟ್ ಕಾಮ್ ಅಂತ ಒಂದ್ ನೆಟ್ವರ್ಕ್ ಇದೆ. ಅದ್ರ ಮೂಲಕ ಬೆಳಗಾಂ ಆರ್ಮಿ ಬೇಸ್ ನಲ್ಲಿ ನಡೀತಿರೋ ವೆಪನ್ಸ್ ಡೀಲ್ ಬಗ್ಗೆ ಹಾಗೂ ಅದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾ ವಿಐಪಿ ಮೂವ್ಮೆಂಟ್ಸ್ ಗಳನ್ನ ನಾವ್ ರೆಕಾರ್ಡ್ ಮಾಡಿದೀವಿ. ಆ ಆಧಾರ ಇಟ್ಕೊಂಡೆ ಈ ನ್ಯೂಸ್ ಬರ್ದಿರೋದು. ಅಲ್ಲ ಇರ್ಬೋದು, ಆದ್ರೆ ವಿಐಪಿ ಗಳಂದ್ರೆ ಯಾರು? ಬೆಳಗಿಂದ ಫೋನ್ ಗಳಿಗೆ ಉತ್ತರ ಕೊಟ್ಟು ಕೊಟ್ಟು ನಮಗ್ ಸಾಕಾಗಿದೆ. ನಿಮ್ ಪತ್ರಿಕೆ ಮೂಲಕ ಅವ್ರು ಯಾರು ಅಂತ ಹೇಳ್ಬೋದಲ್ಲ ನೇರವಾಗಿ? ಹೆಸರೇನು ಹೇಳ್ಬೋದು, ಆದ್ರೆ ಅವರು ಸಿಕ್ಕಾಕೊಳ್ಳಕ್ ಮುಂಚೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಇಲ್ಲ ಸಾಕ್ಷಿನೇ ನಾಶ ಮಾಡಿದ್ರು ಮಾಡ್ಬೋದು. ಓಕೆ, ಬೇಡ, ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ಬೋದಲ್ಲ. ಇದಕ್ಕೂ ಮುಂಚೆ ಇದೇ ಮಿಲಿಟರಿ ಏರಿಯಾದಲ್ಲಿ ನಡೆದಿದ್ದ ವೆಪನ್ಸ್ ಡೀಲ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಆದ್ರೆ ಏನಾಯ್ತು, ಮೇನ್ ಪರ್ಸನ್ಸ್ ಎಲ್ಲ ತಪ್ಪಿಸ್ಕೊಂಡ್ರು. ನಾಮಕ ವಸ್ತೆಗೆ ಆ ವೆಪನ್ಸ್ ಇನ್ಚಾರ್ಜ್ ಸೆಕ್ಯೂರಿಟಿನ ಅರೆಸ್ಟ್ ಮಾಡಿ ಅವ್ನಿಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಕೇಸ್ ಫೈಲ್ಗೆ ಧೂಳು ಹಿಡಿಸಿದ್ರು. ಈಗ್ಲೂ ಹಾಗಾಗ್ಬಾರ್ದು ಅನ್ನೋದೇ ನನ್ನ ಆಸೆ. ಸೊ ನಿಮಗೆ ನಮ್ಮ ನಂಬಿಕೆ ಇಲ್ಲ? ನಾನು ಹಾಗೆ ಹೇಳಿಲ್ಲ, ಜನರಲ್ ಆಗಿ ಹೇಳ್ದೆ. ನಾನು ತಮಾಷೆ ಮಾಡಿದ್ದು. ಅಜಯ್, ದೇಶದ ರಕ್ಷಣೆಗೋಸ್ಕರ ಇರೋ ಶಸ್ತ್ರಾಸ್ತ್ರಗಳನ್ನ ಮಾರ್ಕೊಂಡು ಬಾಳೋದು ಒಂದ್ ಜೀವನನ, ಹೆತ್ತ ತಾಯಿಗೆ ಮೋಸ ಮಾಡ್ದಂಗಲ್ವಾ? ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ರೆ ಡೇಂಜರಸ್, ಅದರಲ್ಲೂ ಒಂದ್ ಹೆಣ್ಣಾಗಿ ಸಾಹಸ ಕೈ ಹಾಕಿದ್ಯಾ ಅಂದ್ಮೇಲೆ ಬಚ್ತೀನಿ ನಾನು. ನಿನ್ನೆ ಹೋರಾಟಕ್ಕೆ ಜಯ ಸಿಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶದ ಮೇಲೆ ಹೇಳ್ತಾ ಇದ್ದೀನಿ. ಕೇಸಿಗೆ ಸಂಬಂಧಪಟ್ಟಿರೋ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ಫೋಟೋಸ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡು. ಫರ್ದರ್ ಇದಕ್ಕೆ ಸಂಬಂಧಪಟ್ಟಿರೋ ಯಾವ ನೇವಿ ಐ ಪಿ ಆಗಿರಲಿ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನೋ ಹಾಗೆ ಈ ಮಾಯಾ ಅಂತವ್ರು ಇರೋವರೆಗೂ ನಮಗ್ ನೆಮ್ಮದಿನೇ ಇಲ್ಲ. ಅವಳು ಯಾವಲ್ಲೋ ಕಳ್ಳ ಅಂದ್ರೆ ನೀವ್ಯಾಕೆ ಆಗ್ಲೇ ಬೇಲ್ ತಗೊಳಕ್ ರೆಡಿ ಆಗಿದ್ದೀರಾ? ಇದ್ದವರಿಬ್ಬರಲ್ಲಿ ಕದ್ದವ್ರು ಯಾರು ಅಂತ ಕಂಡು ಹಿಡಿಯಕ ಆ ಅಜಯ್ ಕುಮಾರ್ಗೆ ಏನ್ ಕಷ್ಟ ಆಗಲ್ಲ. ಈ ವೆಪನ್ಸ್ ಡೀಲಿಂಗ್ ಮಾಡ್ತಿರೋದು ಸಮಾಜದ ಗಣ್ಯ ವ್ಯಕ್ತಿಗಳು ಅಂತ ಹೆಸರಿರೋದು ನಮಗೇನ? ನೀನ್ ಏನ ವ್ಯವಹಾರ ಮಾಡ್ತಿದ್ರು ನಿನ್ನ ಬೆನ್ ಹಿಂದಿರೋದು ಈ ಬಸಪ್ಪ ಉಳ್ಳಾಗಡ್ಡಿ ಅಂತ ಆಕಿ ಚೆನ್ನಾಗ್ ಗೊತ್ತದ. ನೀನೇನಾದ್ರೂ ಪೊಲೀಸ್ ಅವ್ರ ಕೈ ಸಿಕ್ಕಾಕೊಂಡ್ರೆ ಆ ಸರ್ನಾಯಕ್ ನಿನ್ ಜೊತೆ ನಮ್ಗೂ ನರ್ಕ ತೋರಿಸ್ತಾನೆ. ಹಂಗಾಗ್ಬಾರ್ದು ಅಂದ್ರ ಆಕಿ ಕೋರ್ಟಿಗೆ ಬರಬಾರ್ದು, ಸಾಕ್ಷಿನೂ ಉಳಿಬಾರ್ದು. ಎಸ್ ಸರ್. ಸರ್ ಓಕೆ ಸರ್. ಮಾಯಾ, ನೀನ್ ಇನ್ನೂ ರೆಡಿ ಆಗಿಲ್ವಾ? ನಮ್ಮನ್ನ ಪಿಕಪ್ ಮಾಡಕ್ ಅಜಯ್ ಬರ್ತಿದ್ದಾರೆ. ಸಾರಿ ಸಾರಿ ಸಾರಿ, ಒಂದ್ ನಿಮಿಷ ರೆಡಿ ಆಗ್ಬಿಡ್ತೀನಿ. ನೀನ್ ಚಾಕ ಬಿಡು. ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಯಾ? ಹಾ ತಗೊಳ್ತೀನಿ. ಅಬಾ ಬಾ ಬಾ ಬಾ, ಸತ್ಯ ಹೇಳಕ್ ಇಷ್ಟೊಂದ್ ಆತ್ರನ ಸುಶೀಲ್?
ಅವರು ತೀರ್ಕೊಂಡಿದ್ದಕ್ಕೆ ನ್ಯಾಯಾಲಯ ಸಂತಾಪ ಸೂಚಿಸುತ್ತದೆ. ಆದರೆ ಇದೇ ಸಮಯದಲ್ಲಿ ಕೊಲೆ ಆಗಿರೋದಕ್ಕೆ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ. ನಾನ್ ನೋಡಿದ್ದೀನಿ ಸರ್, ನನ್ನ ಕಣ್ಣೆದುರಿಗೆ ನನ್ನ ಮಾಯನ ಇವನೇ ಸರ್ ಕೊಲೆ ಮಾಡಿದ್ದು. ಈ ಕೊಲೆಯನ್ನ ಕಣ್ಣಾರೆ ನೋಡಿದ ಬೇರೆ ಯಾರಾದರೂ ಸಾಕ್ಷಿಗಳಿದ್ದಾರಾ? ನಾನಿದ್ದೀನಿ ಸರ್. ಆದ್ರೆ ಅಕಾರ್ಡಿಂಗ್ ಟು ಲಾ ಪೊಲೀಸ್ ವಿಟ್ನೆಸ್ ಇಸ್ ನಾಟ್ ಅಡ್ಮಿಸಿಬಲ್. ಪೊಲೀಸ್ ಸಾಕ್ಷಿಯನ್ನ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಸೆಕ್ಷನ್ 25 ಏನಕ್ಕೋಸ್ಕರ ಇದೆ ಸರ್, ಇಂಥವ್ರನ್ನ ಬಿಡುಗಡೆ ಮಾಡೋದಕ್ಕ? ಸರ್ ಯಾರ ನ್ಯಾಯ ಆದ್ರೂ ಸರಿ, ಯಾವ ಸೆಕ್ಷನ್ ಆದ್ರೂ ಸರಿ, ಇಲ್ಲ ನಾವು ಬರ್ದಿರೋ ಚಾರ್ಜ್ಶೀಟ್ನ ನೀವು ಹರಿದು ತಿಪ್ಪೆ ಎಷ್ಟು ಪರವಾಗಿಲ್ಲ, ಇಂಥ ರೌಡಿಗಳನ್ನ ಮಾತ್ರ ಬಿಡುಗಡೆ ಮಾಡ್ಬಿಡಿ ಸರ್. ತೀರ್ಪು ಹೇಳೋದಕ್ಕೆ ಸಾಕ್ಷಿ ಬೇಕು, ಅದನ್ನ ಯಾರು ಹೇಳ್ತಾರ ಅನ್ನೋದು ಮುಖ್ಯ ಅಲ್ವಲ್ಲ ಸರ್. ಕರೆಕ್ಟ್. ಆದ್ರೆ ಕಾನೂನು ಆ ರೀತಿ ಇದೆಯೇ? ನನಗೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ಅಧಿಕಾರ ಮಾತ್ರ ಇದೆ, ಸೆಕ್ಷನ್ ಬದಲಾಯಿಸುವ ಅಧಿಕಾರ ಇಲ್ಲ. ಹೋಟೆಲ್ ರೂಮ್ ಹಾಕಿ ಮಾಡದೇ ಇರೋ ಕೆಲಸ ಮಾಡಿದಕ್ಕೆ ಒಳ್ಳೆ ಪಾಯಿಂಟ್ ಆಗ್ತೇನೆ ನೋಡು. ಬನ್ನಿ ಹೋಗೋಣ. ಲೋ ಇನ್ಸ್ಪೆಕ್ಟ್ರ, ನನ್ ನೋಡಿದ್ರೆ ಗುಲು 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 ಅನ್ಸ್ತಿರ್ಬೇಕಲ್ಲ. ಅನ್ಸಲ್ವಾ? ಮತ್ತೆ ಇವನ್ ಲವರ್ ಕೊಂದಂಗೆ ನಿನ್ನ ಕೊಲ್ತೀನಿ, ಆದ್ರೆ ಒಂದ್ ಕೇಸ್ ಇಲ್ದಂಗೆ ಹೊರಗಡೆ ಬರ್ತೀನಿ. ನೀನೇ ಯೋಚನೆ ಮಾಡು, ಸಣ್ಣ ಸೂಜಿ ತೂತ್ ಸಿಕ್ಕಿದ್ರೆ ಸಾಕು 9 ಸಲ ಅಂದರ ಬಾರಾಡೋನ್ ನಾನು. ಇನ್ನಿಂತ ದೊಡ್ಡ ತೂತಲ್ಲಿ ಕಬಡ್ಡಿ ಆಡ್ಬಿಡಲ್ವಾ? ಈ ಕೊಠಾರಿ ಮೇಲೆ ಬರೀ FIR ಬರೀಬಹುದು, ಕೋರ್ಟ್ಗೆ ಸಾಕ್ಷಿ ಬೇಕು. ಏಯ್ ಸಾಕ್ಷಿ ಸಾಕ್ಷಿ ಅದಲ್ಲ, ನಿನ್ ಸಾಕ್ಷಿ ಏನಾಯ್ತು? ನೀವು ಪೊಲೀಸ್ ಅವರೆಲ್ಲ ನನ್ನ ಲೊಟ್ಟೆ. ಸರ್, ಕಾನೂನು ಮಾಡ್ಬೇಕಾಗಿರೋ ಕೆಲಸನ ಇವತ್ತು ಈ ಕಾಕಿ ಮಾಡಿದೆ ಸರ್. ನನ್ನ ಮಾಯನ್ ಕೊಂದಂತೆ ಈ ಕೊಲೆ ಮಾಡಿದೆ ಸರ್. ನಾವೆಲ್ಲ ದೇವ್ರು ಅಂತ ಪೂಜಿಸೋ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಈ ಕೊರ್ಕಿ ನನ್ ಮಗ ತುಂಬಾ ಕೆಟ್ಟದಾಗ ಮಾತಾಡ್ದೆ ಸರ್. ನನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ ಸರ್. ನಾನ್ ಮಾಡಿದ ತಪ್ಪು ಅನ್ಸಿದ್ರೆ ಯಾರಾದ್ರೆ ಈ ಕೊಲೆ ನೋಡಿದೀನಿ ಅಂತ ಸಾಕ್ಷಿ ಹೇಳಿದ್ರ ಕೇಸ್ ಹಾಕಿ ಒಳಗ ಹಾಕ್ತೀನಿ. ಅಯ್ಯಯ್ಯೋ, ಈ ಪೊಲೀಸ್ನವ್ರ ಸಹವಾಸನೇ ಬೇಡ. ಏ ಬರ ಹೋಗೋಣ, ಬರಯ್ಯ, ಬಂದ್ರಪ್ಪ. ಪೊಲೀಸ್ ಅಂದ್ರೆ ಹಿಂಗ ಭಯ ಇರ್ಬೇಕು. ಯುವರ್ ಆನರ್, ಕೋರ್ಟ್ ಆವರಣದಲ್ಲಿ ಕೊಠಾರಿ ಅವ್ರನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಈ ಸುಶೀಲ್ ಕುಮಾರ್. ಅದನ್ನ ಕಣ್ಣಾರೆ ಕಂಡ ಸಾಕ್ಷಿಗಳನ್ನ ACP ಅಜಯ್ ಕುಮಾರ್ ಕೋರ್ಟ್ ಕರ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಸಾಕ್ಷಿಗಳನ್ನ ಹಾಜರ್ಪಡಿಸಿ. ನಡ್ರಪ್ಪ ಹೇಳ್ದಂಗ ಹೇಳಿ, ಇಲ್ಲಾಂದ್ರೆ 10 ವರ್ಷ ಕಂಬಿ. ಗೊತ್ತಲ್ಲ, ಸುಶೀಲ್ ಕುಮಾರ್ ಅವರು ಕೊಠಾರಿ ಅವರನ್ನ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರ? ಏನೋ ನೋಡಿಲ್ಲ ಅಂತ ಸರ್. ಬರ್ರಿ ಬರ್ರಿ ಸರ್. ಅವ್ರು ಹೇಳಿದ್ರು ಪರವಾಗಿಲ್ಲ, ನಮ್ಮ ಹತ್ರ ಇನ್ನು ತುಂಬಾ ಸಾಕ್ಷಿಗಳಿದಾವೆ. ಪ್ರೊಸೀಡ್. ಸ್ವಾಮಿ ಅವರ, ಆ ಕೊಠಾರಿನ ಈ ನಮ್ಮ ಸಾಹೇಬರು ಪಚಾಕ್ ಪಚಾಕ್ ಅಂತ 4 ಸಲ ಚುಚ್ಚಿ ಸಾಯಿಸಿದ್ದು ನಾನೇ ಕಣ್ಣಾರ್ ನೋಡಿದೀನ್ರಿ. ಸಾಹೇಬ್ರ, ಕೊಠಾರಿನ ಇವರ ಸಾಯಿಸಿದ್ದು ಸ್ವತಃ ನನ್ನ ಕಣ್ಣಿಂದ ನೋಡಿನ್ರಿ. ಸ್ವಾಮಿ, ಕೊಠಾರಿನ ಸಾಯಿಸಿದ್ದು ಇವನೇ. ಯಾಕೆ ಸರ್ ಸುಶೀಲ್ ಕುಮಾರ್ಗೆ ಶಿಕ್ಷೆ ಕೊಡಕ್ಕೆ ಪೊಲೀಸ್ ಸಾಕ್ಷಿ ಸಾಲಲ್ಲ, ಬೇರೆ ಯಾವ ಸಾಕ್ಷಿನೂ ಇಲ್ವೇ ಅಂತ ಯೋಚನೆ ಮಾಡ್ತಾ ಇದೀರಾ? ಬೇರೆ ಯಾವ ಸಾಕ್ಷಿನೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ಸರ್ ಮಾಯನ್ ಕೊಲೆ ಮಾಡಿರೋ ಕೊಠಾರಿನ ಹಾಗೆ ಬಿಡುಗಡೆ ಮಾಡ್ಬಿಡ್ರಿ, ನಮ್ ಸಾಕ್ಷಿ ಆಗಲ್ವೇ? ಮತ್ತೆ ಯಾಕೆ ಸರ್ ಈ ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ತಂದು ನಿಲ್ಸಿ ಅಂತ ನಮ್ಗಳಿಗೆ ಹೇಳ್ತೀರ ತಾವು? ಪೊಲೀಸ್ನವ್ರು ಸಾಕ್ಷಿ ಯಾಕೆ ಸರ್ ಕೊಡ್ಬಾರ್ದು? ನಾವೇನ್ ಪೊರ್ಕಿಗಳ? ಕೊಲೆಗಡ್ಕ್ರ ಏನ್ ನಾವು? ಯಾಕೆ ನಮ್ಮ ನಂಬಲ್ಲ ನೀವು? ಮಂತ್ರಿಗಳ ಪ್ರೊಟೆಕ್ಷನ್ಗೆ ಪೊಲೀಸ್ ಬೇಕು, VIP ಅವ್ರನ್ನ ಕಾಪಾಡೋದಕ್ಕೆ ಪೊಲೀಸ್ ಬೇಕು, ಜನಗಳ ರಕ್ಷಣೆಗೆ ಪೊಲೀಸ್ ಬೇಕು, ಕೊನೆದಾಗ ಅವ್ರಿಗೆ ಪ್ರಾಣ ಕೊಡೋದಕ್ಕೂ ಪೊಲೀಸೇ ಬೇಕು. ಸಾಕ್ಷಿ ಮಾತ್ರ ಹೇಳಂಗಿಲ್ಲ ನಾವು. ಇದ್ಯಾ ತರ ಸೆಕ್ಷನ್ ಸರ್ ಇದು? ನೀವ್ ಹೇಳೋ ಪ್ರಕಾರ ಒಬ್ಬ ರೌಡಿ ನಾಳೆ ನಮ್ ಸ್ಟೇಷನ್ಗೆ ನುಗ್ಗಿ ನಮ್ಮಲ್ಲೇ ಒಬ್ಬನಿಗೆ ಕೊಲೆ ಮಾಡಿದ್ರು ನಾವೇನು ಸಾಕ್ಷಿ ಹೇಳಂಗಿಲ್ಲ. ಹಾಗೇನ್ ಮಾಡ್ಬೇಕು ಸರ್ ನಾವು? ರೋಡಲ್ಲಿ ಹೋಗ್ತಾರೆ ಪಬ್ಲಿಕ್ ಹತ್ರ ಹೋಗಿ, ಅಮ್ಮ ತಾಯೇ ದಯವಿಟ್ಟು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಮ್ಮ ಅಂತ ಭಿಕ್ಷೆ ಬಿಡ್ಬೇಕಾ ಸರ್ ನಾವು? ಬೇರೆ ಯಾವ ಸಾಕ್ಷಿನೂ ನಮ್ ಕೈಲಿ ಇಲ್ಲ ಅಂತ ಅವ್ನಿಗೆ ಹೋಗಕ್ ಬಿಟ್ಬಿಡ್ಬೇಕಾ? ಇಲ್ಲ, ಪೊಲೀಸ್ ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಅವನ್ನ ಓಡಕ್ ಬಿಟ್ಟು ಎತ್ಬಿಡ್ಬೇಕಾ? ನೀವು ನಮಗೆ ಹೇಳಿ ನಾವ್ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಕಳ್ಳನ್ ಬೇಕಾದ್ರೂ ನಂಬ್ತೀವಿ, ಅದೇ ಕಳ್ಳನ್ ಹಿಡಿಯೋ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಲ್ಲ ಅಂದ್ರೆ ನಮ್ಗೆ. ಸರ್, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಎಷ್ಟು ಸಲ ಜನ ಸರ್ಕಾರನ ಬದಲಾಯಿಸಿದ್ರು ಸರ್,
ಆದ್ರೆ ಅದೇ ಜನಗಳಿಗೋಸ್ಕರ ಯಾಕೆ ಸರ್ ನಿಮ್ ಕಾನೂನ ಸ್ವಲ್ಪ ನೀವು ಬದಲಾಯಿಸ್ಕೊಂಬಾರ್ದು? ಆಗ್ಲೇ ಸರ್ ಆ ಜನಗಳಿಗೆ ನಿಮ್ ಕಾನೂನ ಮೇಲೆ ನಂಬಿಕೆ ಬರೋದು. ಕೋರ್ಟಿಗೆ ಸಾಕ್ಷಿ ಅನ್ನೋದು ಕಿವಿ ಆದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತ ಸರ್. ಹಾಗಾಗಿಲ್ಲ ಅಂದ್ರೆ ನಾವು ಕಾಕಿ ಹಾಕಿದ್ದು ಉಠಾಳರಾಗ್ಬಿಡ್ತೀವಿ ಸರ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ತರ ಕೋರ್ಟಲ್ಲಿ ಮಾತಾಡೋದು ಅಧಿಕ ಪ್ರಸಂಗಿತನ ಅಂತ ನಂಗೆ ಗೊತ್ತು ಸರ್. ಆದರೆ ಸಾರಿ ಸರ್. ಸರ್, ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಶೀಲ್, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಹೇಳಿ ಸರ್. ಪೊಲೀಸ್ನವರಿಗೆ ಕೋಪಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಪರಿಸ್ಥಿತಿ ಬಂದರೂ ಪ್ರಾಣ ಬೇಕಾದ್ರೂ ಕೊಡು, ತಲೆ ಮಾತ್ರ ತಗ್ಗಿಸ್ಬೇಡ.